ಮೂರನೇ ವಾರಕ್ಕೆ ಕಾಲಿಟ್ಟ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಜಗಳ ದ್ವೇಷ ಕಣ್ಣೀರೆ ಜಾಸ್ತಿಯಾಗಿ ಕಂಡುಬಂದಿತ್ತು ಇದನ್ನ ಅರಿತ ಬಿಗ್ ಬಾಸ್ ಹಬ್ಬದ ಪ್ರಯುಕ್ತ ಮನೆಯೊಳಗೆ ಹಿರಿಯ ನಟಿ ಸದಾ ನಗುಮೊಗದ ತಾರೆ ಎಲ್ಲರನ್ನ ಸಂಭಾಳಿಸಿಕೊಂಡು ಹೋಗೋ ತಾರಮ್ಮ ಅವರನ್ನು ಮನೆಯೊಳಗೆ ಕಳಿಸಿಕೊಟ್ಟಿದ್ರು ನಟಿ ತಾರಾ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು ಈ ನಡುವೆ ಅನೇಕ ಘಟನೆಗಳು ಕೂಡ ನಡೀತು ಮೊದಲ ವಾರದಿಂದ ಮನೆಯಲ್ಲಿ ಕೆಲ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲಿ ಪ್ರತಾಪ್ ಕೂಡ ಒಬ್ಬರು ಈಗಾಗಲೇ ಪ್ರತಾಪ್ ವಿಚಾರವಾಗಿ ಸುದೀಪ್ ಕೂಡ ಹಲವರಿಗೆ ವಾರ್ನಿಂಗ್ ಮಾಡಿದ್ರು ಇನ್ನು ಹಬ್ಬದ ದಿನ ಟಾಸ್ಕ್ ರೀತಿಯಲ್ಲಿ ಪ್ರತಾಪ್ ಮತ್ತು ವಿನಯ್ ಅವರಿಗೆ ಮನೆಯವರೆಲ್ಲ ಪ್ರಶ್ನೆ ಮಾಡಬೇಕಿತ್ತು ಈ ವೇಳೆ ಪ್ರತಿಯೊಬ್ಬರು ನೇರವಾಗಿ ಪ್ರತಾಪ್ಗೆ ಪ್ರಶ್ನೆ ಮಾಡಿದ್ದು ಇದರಿಂದ ಬೇಸರಗೊಂಡ ಪ್ರತಾಪ್ ಕಣ್ಣೀರಿಟ್ಟಿದ್ದಾರೆ ಮನೆಯೊಳಗೆ ಪ್ರತಾಪ್ನನ್ನ ಟಾರ್ಗೆಟ್ ಮಾಡಿ ಅಳಿಸಿದ್ರು ಹೊರಗಡೆ ಪ್ರತಾಪ್ಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿಯೇ ಆಗ್ತಾ ಇದೆ ಮನೆಯಲ್ಲಿ ಯಾರಿಗೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋದು ತಾರಾ ಅವರ ಗಮನಕ್ಕೂ ಬಂದಿತ್ತು ಹೀಗಾಗಿ ಪ್ರತಾಪ್ನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಏನಾಗ್ತಾ ಇದೆ ಅಂತ ಕೇಳಿದರು ನೀನು ಮೊದಲು ಮಾತನಾಡು ಮನೆಯವರಿಂದ ಆದ ನೋವಿಗೆ ಪ್ರತಾಪದಾಗಲೇ ನೊಂದಿದ ಕಾರಣ ಕಣ್ಣೀರು ತಾನಾಗಿಯೇ ಬಂತು ಅಪ್ಪ ಅಮ್ಮ ತಂಗಿಯನ್ನ ನೆನೆದು ಕಣ್ಣೀರು ಹಾಕಿದ್ರು ನಾನು ನಿನ್ನ ತಾಯಿ ಇದ್ದಂತೆ ಸಮಾಧಾನ ಮಾಡ್ಕೊಳಪ್ಪ ನಿನ್ನ ತಂದೆ ತಾಯಿ ನೀನು ಮತ್ತೆ ಮೊದಲಿನಂತೆ ಒಂದಾಗ್ತೀರಾ ಯೋಚನೆ ಮಾಡಬೇಡ ಅಂತ ತಾರಾ ಅವರು ಸಮಾಧಾನ ಮಾಡಿದ್ದಾರೆ ಇನ್ನ ಒಂದು ಟಾಸ್ಕ್ನಲ್ಲಿ ಕೂಡ ಪ್ರತಾಪ್ ತಂದೆ ತಾಯಿಯನ್ನ ನೋಡುವ ಆಸೆಯನ್ನ ವ್ಯಕ್ತಪಡಿಸಿದ್ರು ಇನ್ನ ಇದೆಲ್ಲವನ್ನ ಕೇಳಿದ ಬಿಗ್ ಬಾಸ್ ಪ್ರತಾಪ್ ಆಸೆಯಂತೆ ಪ್ರತಾಪ್ ತಂದೆ ತಾಯಿಯನ್ನ ಮನೆಗೆ ಕಳುಹಿಸಿದ್ರು ಕಳುಹಿಸಬಹುದು ಈ ಬಗ್ಗೆ ನೀವೇನು ಹೇಳ್ತೀರಾ ಪ್ರತಾಪ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ